डीएसपी पावर पान मसाला पावरफुल जनरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ವಾರ್ಡ್ ನಂಬರ್ 21 ಲಕ್ಕಮ್ಮ ಬಡಾವಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು. ವಿಶೇಷತೆ ಏನೆಂದರೆ, ಯಾರ ಸಹಕಾರವೂ ಇಲ್ಲದೆ ತಾವು ಕೂಡಿಟ್ಟಿದ್ದ ಹಣದಲ್ಲಿ, ಅಂದರೆ 8-10 ಚಿಕ್ಕ ಮಕ್ಕಳ ಗುಂಪೊಂದು ತಾವು ಕೂಡಿಟ್ಟ ಹಣದಲ್ಲಿ ಸುಮಾರು 5-6 ವರ್ಷಗಳಿಂದಲೂ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದಿದೆ. ಈ ವಿಷಯ ತಿಳಿದ ಜಿವಿ ಟಿವಿ ತಂಡವು ಅಲ್ಲಿಗೆ ಭೇಟಿ ಕೊಟ್ಟು ಈ ವರದಿಯನ್ನು ಪ್ರಸಾರ ಮಾಡಲಾಗಿದೆ. ಜಯಂತಿ ಆಚರಿಸಿ ಆದರ್ಶ ಮೆರೆದ ಚಿಕ್ಕ ಮಕ್ಕಳಿಗೆ ಸ್ಥಳೀಯರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಕಮ್ಮ ಬಡಾವಣೆ ಏಕೆ ಕಾಲೋನಿಯಲ್ಲಿ ಮಕ್ಕಳು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳು ಯಾವುದೇ ಸಹಕಾರ ಇಲ್ಲದೆ ಇಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಮತ್ತು ಜನಗಳು ಅಲ್ಲಿ ಇಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ಬಂದು ಸಹಕಾರ ಮಾಡೋದಿಲ್ಲ. ಆ ಮಕ್ಕಳಿಗೆ ಎಲ್ಲರೂ ಮುಂದೆ ಸಹಾಯ ನೀಡಬೇಕಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಯಾಕಂದರೆ ಅಂಬೇಡ್ಕರ್ ತುಂಬ ನಮಗೆ ಸಹಾಯ ಮಾಡಿದ್ದಾರೆ. ಇದರಲ್ಲಿ ನಮಗೆ ಸಂವಿಧಾನವನ್ನು ರಚನೆ ಮಾಡಿಕೊಡ್ದಂಗೆ ಇದ್ದಿದ್ರೆ ನಾವು ಈ ರೀತಿಯಾಗಿ ಸ್ವತಂತ್ರವಾಗಿ ಬದುಕೋಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ಯಾವುದೇ ಹಬ್ಬ ಜಾತ್ರೆಗಳನ್ನು ಬಿಟ್ಟರೂ ಕೂಡ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಸಮಸ್ತ ಕರ್ನಾಟಕ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯ ಆರ್ಥಿಕ ಶುಭಾಶಯಗಳು. ಹಾಗೂ ನಮ್ಮ ಲಕ್ಕಮ್ಮನ ಬಡಾವಣೆ ಮಕ್ಕಳಾಗಿರ್ತಕ್ಕಂಥ ಒಂದು 10-12 ಜನ ಇದ್ದಾರೆ. ಅವರು ಒಂದು 5-6 ವರ್ಷದಿಂದ ಮಾಡ್ಕೊಂಬರ್ತಿದ್ದಾರೆ. ಆದ ಕಾರಣ ಅವ್ರಿಗೂ ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇಲ್ಲಿ ಯಾರದೇ ಒಂದು ಸಹಾಯ ಸಹಕಾರ ಇಲ್ಲದೇ ಮಕ್ಕಳು ತಾವು ಕೂಡಿಕ್ಕಿರ್ತಕ್ಕಂಥ ರೂಪಾಯಿ 8 ಅಣಿನ ಕೂಡಿಕ್ಕಿ ವರ್ಷಕ್ಕೊಂದ್ಸರಿ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಇದು ಯಾರಿಗೂ ಹೊರೆಯಾಗ್ದಂಗೆ ಅವರಿಚ್ಚಿಗೆ ಅವರೇ ಅವರು ಸ್ವಾರ್ಜಿತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.